ಲೋ ಮಗ, ನಾಳೆ ಆಡಿಷನ್ ಇದೆ ಕಣ, ಅಣ್ಣೋರ್ದು ಡೈಲಾಗ್ ಹೊಡಿ, ಪಕ್ಕಾ ಸೆಲೆಕ್ಟ್ ಆಗ್ತೀಯ, ಸ್ವಲ್ಪ ಪ್ರಾಕ್ಟೀಸ್ ಮಾಡು. ಓಕೆ ಮಗ. ಬಾ, ಈ ಥರ ಡೈಲಾಗ್ಗಳು ನಾನೇನ ಪರ್ಫಾರ್ಮೆನ್ಸ್ ಮಾಡಿಬಿಟ್ರೆ ಪಕ್ಕಾ ಸೆಲೆಕ್ಟ್ ಆಗ್ತೀನಿ. ಅಪ್ಪ, ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ಪದೇ ಪದೇ ಫೋನ್ ಮಾಡಿ ನಂಗೆ ಡಿಸ್ಟರ್ಬ್ ಮಾಡಬೇಡಿ. ಹೋಗಿ ಬರ್ತೀನಪ್ಪ, ಬಾಯ್. ಯಾರೇ ಬರಲಿ ಯಾರೇ ಇರಲಿ, ಅಪ್ಪುಗೆ ಅಪ್ಪುನೇ ಸಾಟಿ. ಅಪ್ಪು ಬಾಸ್, ನಿಮ್ಮ ಆಶೀರ್ವಾದದಿಂದ ನಾನು ಹೋಗೋ ಕೆಲಸ ಆದಂಗೆ ಮಾಡಿ ಅಪ್ಪು ಬಾಸ್. ಆಡಿಷನಲ್ಲಿ ಸೆಲೆಕ್ಟ್ ಆದರೆ ನಂದು ಒಂದು ಕಟೌಟ್ ಈ ಥರ ಬಂದೇ ಬರುತ್ತೆ. ಏನು ಟ್ರಾಫಿಕ್ ಹೋಗರು, ಚೂರ್ ಜಾಗ ಸಿಕ್ಕಿದ್ರೆ ಸಾಕು ಫೋನ್ ಹಿಡ್ಕೊಂಡು ನಗ್ಬಿಡ್ತವೆ. ಗಣಪ, ನಿನ್ನ ಆಶೀರ್ವಾದನೇ ದೊಡ್ಡದು ಗಣಪ. ಯಾಕೋ ಮಗ, ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ವೇನೋ? ಯಾಕೋ ಗೊತ್ತಿಲ್ಲ ಮಗ, ಸ್ಟಾರ್ಟೇ ಆಗ್ತಾ ಇಲ್ಲ. ನೋಡೋಣ ಇರು. ಏನೋ ಪ್ರಾಬ್ಲಮ್ ಆಗಿರ್ಬೇಕು, ನಂಗೂ ಗೊತ್ತಾಗ್ತಾ ಇಲ್ಲ. ನೀನು ನೋಡಿದ್ರೆ ಹಿಂಗೆ ಪಂಕಾಗಿ ರೆಡಿ ಆಗಿದೆಯಾ? ಎಲ್ಲಾದರೂ ಹೋಗೋದೀತಾ ಮಗ? ಏನಿಲ್ಲ ಮಗ. ಇರಲಿ ಹೇಳು ಮಗ, ಎಲ್ಲೋಗ್ಬೇಕು ಅಂತ ಡ್ರಾಪ್ ಮಾಡ್ತೀನಿ. ಏನಿಲ್ಲ, ಆಡಿಷನ್ ಇತ್ತು ಮಗ, ಟೈಮ್ ಬೇರೆ ಆಗ್ತಾ ಇದೆ, ನನಗೇನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಆಡಿಷನ್ನಾ? ಆಡಿಷನ್ಗೆ ಹಿಂಗೆ ಹೋಗೋದು ಓಕೆ, ಏನಾದರೂ ಪ್ರಿಪ್ರೇಷನ್ ಮಾಡ್ಕೊಂಡಿದ್ಯಾ? ಪ್ರಿಪ್ರೇಷನ್? ಪ್ರಿಪ್ರೇಷನ್ ಅಂದರೆ ಅದೇ ಮಗ, ಪ್ರೊಫೈಲು. ಪ್ರೊಫೈಲ್? ಏ, ಪ್ರೊಫೈಲ್ ಎಲ್ಲ ಮಾಡಿದ್ದೀನಿ ತೋರಿಸು ನೋಡು. ಕಷ್ಟಪಟ್ಟು ಸೇವಿಂಗ್ಸ್ ಎಲ್ಲ ಮಾಡಿ ಪ್ರೊಫೈಲ್ ಶೂಟ್ ಮಾಡಿದ್ದೀನಿ ಮಗ. ದುಡ್ಡಿಲ್ಲ, ಮರ್ಯಾದೆನೂ ಇಲ್ಲ, ಎಲ್ಲೋ ಒಂದು ರೂಪಾಯಿ ಬಿದ್ದಿತ್ತು. ಒಂದಲ್ಲ ಒಂದಿನ ಸಂಪಾದನೆ ಮಾಡಿಕೊಂಡು ಬರ್ತೀನಿ. ಸಕ್ಕತ್ತಾಗಿದೆ ಲೋ. ಹ್ಞೂ ಮಗ, ಆಲ್ ದ ಬೆಸ್ಟ್ ಮಗ, ಒಳ್ಳೇದಾಗುತ್ತೆ. ಥ್ಯಾಂಕ್ಸ್ ಮಗ, ಥ್ಯಾಂಕ್ ಯು ಮಗ. ಸಕ್ಕತ್ತಾಗಿದೆ, ತಗೊಳ್ಳೋ. ಓಯ್ ಹೇ, ಗಾಡಿ ಸ್ಟಾರ್ಟ್ ಆಗೋಯ್ತು ಮಗ. ಸರಿ, ಬರ್ಲಾ ಬರ್ಲಾ ಮಗ, ಟೈಮ್ ಆಯ್ತು. ಒಳ್ಳೇದಾಗುತ್ತೆ. ಬೈ ಬೈ ಮಗ. ಬೈ ಬೈ ಮಗ. ಒಬ್ಬ ನೀನು ಹೋಗೋ ಕೆಲಸ ಖಂಡಿತ ಆಗುತ್ತೆ. ಹೋಗ, ನೀನು ಹಿಂದೆ ನಾನು ಇರ್ತೀನಿ. ಸರ್. ಹ್ಞೂ ಬಾಪ. ನಮಸ್ತೆ ಸರ್. ನಮಸ್ತೆ, ನಮಸ್ತೆ ಸರ್. ರೆಡಿ ಸರ್? ಆಯ್ತು ಆಯ್ತು ಆಯ್ತು. ಯಾವ್ದಾದ್ರು ಬ್ಯಾಕ್ಗ್ರೌಂಡ್ ಇದೆಯಾ? ಬ್ಯಾಕ್ಗ್ರೌಂಡ್? ಬ್ಯಾಕ್ಗ್ರೌಂಡ್ ಏನಿಲ್ಲ ಸರ್. ಬ್ಯಾಕ್ಗ್ರೌಂಡ್ ಇಲ್ಲ. ಬ್ಯಾಂಕ್ ಬ್ಯಾಲೆನ್ಸು? ಬ್ಯಾಂಕ್ ಬ್ಯಾಲೆನ್ಸಾ ಸರ್? ಇಲ್ಲ ಸರ್.
ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ. ಏನಾದರೂ ಪ್ರಿಪ್ರೇಷನ್ ಆದರೂ ಮಾಡ್ಕೊಂಡಿದ್ಯಾ? ಪ್ರಿಪ್ರೇಷನಾ ಸರ್? ಮಾಡ್ಕೊಂಡಿದ್ದೀನಿ ಸರ್. ನೋಡಿ ಸರ್, ಪರವಾಗಿಲ್ಲ ಕಣ, ಒಳ್ಳೊಳ್ಳೆ ಫಿಗರ್ಗಳೇ ಇಟ್ಟಿದ್ಯಾ. ಯಾರೀ ಹುಡುಗಿ? ಸರ್ ನನ್ನ ತಂಗಿ ಸರ್. ಏನಿಲ್ಲ, ಚೆನ್ನಾಗಿದ್ಲಲ್ಲ, ಸುಮ್ಮನೆ ಕೇಳಿದೆ. ಹ್ಞೂ ಸರಿ ಮಾಡು, ಅದೇನೋ ಮಾಡ್ತೀನಿ ಅಂದಲ್ಲ. ಮುಗೀತಾ? ಸೂಪರ್ಲಿ, ಚೆನ್ನಾಗಿ ಮಾಡಿದೆ, ಚೆನ್ನಾಗಿ ಮಾಡಿದೆ. ಸರಿ, ನಿನ್ನ ನಂಬರ್ ಕೊಟ್ಬಿಟ್ಟು ಏನಾರು ಇದ್ರೆ ಹೇಳಿ ಕಳಿಸ್ತೀನಿ. ಹ್ಞೂ ತೋ. ಒಂದಲ್ಲ ಒಂದಿನ ಸರ್ ನೀವು ನನ್ನ ಡೇಟ್ ಕೇಳ್ಕೊಂಡು ಬರ್ತೀರಾ? ಹೋಗಿ ಬರೋದು ನೀವು? ಇನ್ನೊಂದು ವೀಕ್ ಆಗುತ್ತೆ. ಯಾವ ಸಿನಿಮಾ ಸರ್ ವರ್ಕ್ ಮಾಡ್ತಿರೋದು ಇವಾಗ? ನಮಸ್ತೆ ಸರ್. ನಮಸ್ತೆ. ಅದೇ ಸರ್, ನಿಮ್ಮ ಡೇಟ್ಸ್ ಬೇಕಾಗಿತ್ತು ಸರ್. ಇಬ್ರು ಹೀರೋ ಇರ್ತಾರೆ, ಅವರು ಒಂದು ಮಾತು ಹೇಳಿದ್ದೆ, ನೆನಪಿದ್ಯಾ? ಒಂದಲ್ಲ ಒಂದಿನ ಸರ್ ನೀವು ನನ್ನ ಡೇಟ್ ಕೇಳ್ಕೊಂಡು ಬರ್ತೀರಾ? ಈಗ ನಿಮ್ಮ ಸ್ಟೋರಿ ಕೇಳೋದಕ್ಕೂ ನಿಮ್ಮ ಜೊತೆ ಮಾತಾಡೋದಕ್ಕೂ ನಂಗೆ ಟೈಮ್ ಇಲ್ಲ. ಇನ್ನೊಂದ್ಸಲಿ ಬನ್ನಿ, ನೋಡೋಣ. ಸರ್ ನಂಗೆ ನೀವು ಹೇಳೋದಿಲ್ಲ ಸರ್, ನೆಕ್ಸ್ಟ್ ಟೈಮ್ ಬನ್ನಿ ಸ್ಟೋರಿ ಕೇಳ್ತೀನಿ ಅಂತ. ನಾನೇ ಹೇಳಿದ್ದೆ, ಬಟ್ ಆದರೆ ಈಗ ಮೂಡ್ ಇಲ್ಲ. ಓ, ಡಿನ್ನರ್ ಟೈಮ್ ಬೇರೆ. ಇನ್ನೊಂದ್ಸಲಿ ಬನ್ನಿ, ನೋಡೋಣ. ಸರ್ ಕೂತ್ಕೊಳ್ಳಿ ಸರ್. ಸರ್ ಒಂದು ನಿಮಿಷ ಸರ್. ಸರ್ ಸರ್ ಬನ್ನಿ ಸರ್ ಇಲ್ಲಿ. ಲೋ ಮಗ, ನೀನು ತಪ್ಪು ಮಾಡಿದೆ ಕಣೋ. ಯಾಕೋ ಸರ್? ಹಾ ಪವನ್, ನನ್ನ ಫ್ರೆಂಡ್ ಒಬ್ಬ ಆಡಿಷನ್ ಬರ್ತಾನೆ ಸರ್. ಹುಡುಗ ತುಂಬ ಒಳ್ಳೆಯವನು ಸರ್, ಪ್ಲಸ್ ತುಂಬ ಕಷ್ಟಪಟ್ಟು ವಿಡಿಯೋ ಎಲ್ಲ ಮಾಡ್ಕೊಂಡು ರೆಡಿ ಆಗಿದ್ದಾನೆ ಸರ್. ದಯವಿಟ್ಟು ಅವನಿಗೊಂದು ಚಾನ್ಸ್ ಕೊಡಿ ಸರ್. ನನ್ನ ಚಾನ್ಸ್ ಅಂದ್ಕೊಂಡು ಅವನು ಕೊಡಿ ಸರ್, ಪ್ಲೀಸ್ ಸರ್. ಅಂಥವ್ರು ಮುಂದೆ ಬರಬೇಕು ಸರ್. ಅವನು ಒಂದು ಸ್ವಲ್ಪ ಶೈ ಇದ್ದಾನೆ, ಟ್ರಿಗರ್ ಮಾಡಿದ್ರೆ ಸೂಪರಾಗಿ ಆ್ಯಕ್ಟಿಂಗ್ ಮಾಡ್ತೀನಿ ಸರ್. ಪ್ಲೀಸ್ ಸರ್, ಒಂದೇ ಒಂದು ಚಾನ್ಸ್ ಕೊಡಿ ಸರ್. ಏ ಮಾಡ್ಕೊಡೋಣ ಬಿಡ, ನಮ್ಮ ಹುಡುಗರು ತಾನೆ. ಥ್ಯಾಂಕ್ ಯು ಸರ್. ಓಕೆ ಸರ್. ಸರ್ ಒಬ್ಬ ಹುಡುಗ ಬಂದಿದ್ದಾನೆ, ಕೆಳಗೆ ಬರ್ತಾ ಇದ್ದಾನೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ ಸರ್. ನಿಮ್ಮ ಫಿಲಮ್ಗೆ ಹೀರೋ ಮೆಟೀರಿಯಲ್, ದಯವಿಟ್ಟು ಅವನಿಗೊಂದು ಚಾನ್ಸ್ ಕೊಡಿ. ನನ್ನ ಫಿಲಮಲ್ಲಿ ಆಲ್ರೆಡಿ ಹೀರೋ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಸರ್. ಸರ್ ಸರ್, ನೆಕ್ಸ್ಟ್ ಮಂತ್ ಡೇಟ್ ಓಕೆನಾ? ಸೆಕೆಂಡ್ ಹೀರೋ ಸರ್. ಸ್ಟೋರಿನೇ ಇಲ್ಲ ಗುರು.